ಚಿಕ್ಕೋಡಿ ತಾಲೂಕಾ ವಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ 2 ಕೋಟಿ ರೂಪಾಯಿ ವೆಚ್ಚದ ಗೋಡಾವನ ನಿರ್ಮಾಣ ಮಹಂತೇಶ್ ಕೌಟಗಿಮಠ. ಚಿಕ್ಕೋಡಿ ತಾಲೂಕಾ ವಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ 2 ಕೋಟಿ ರೂಪಾಯಿ ವೆಚ್ಚದ ಗೋಡಾವನ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕೌಟಗಿಮಠ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚಿಕ್ಕೋಡಿ ತಾಲೂಕು ಮತ್ತು ಸುತ್ತಮುತ್ತಲಿನ ರೈತರ ಅನುಕೂಲಕ್ಕಾಗಿ ಸಹಕಾರಿ ಸಂಘವು ಈಗಾಗಲೇ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಗೋಡಾವನ ನಿರ್ಮಾಣದಿಂದ ಸಂಘದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಇದೊಂದು ಅತ್ಯಂತ ಹಳೆಯ ಸಂಸ್ಥೆ. ಚಿಕ್ಕೋಡಿ ತಾಲೂಕು ಸಹಕಾರ ಕ್ಷೇತ್ರದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಈ ಸಂಸ್ಥೆ ಅನೇಕ ತನ್ನ ಕಾರ್ಯಗಳ ಮುಖಾಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅದರ ಜೊತೆಗೆ ಇಡೀ ತಾಲೂಕಿಗೆ PDS ಸಿಸ್ಟಮನ್ನು ಸರಬರಾಜು ಮಾಡತಕ್ಕಂಥ ಕಾರ್ಯಕ್ರಮ ಮತ್ತು ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆಗೆ ಇವತ್ತು ಮತ್ತೊಂದು ಹೊಸ ಕಟ್ಟಡಕ್ಕೆ ಇವತ್ತು ಚಾಲನೆ ನೀಡಲಾಗಿದೆ. ಈ ಸಂಸ್ಥೆ ಇನ್ನೂ ಹೆಚ್ಚು ಉತ್ತರೋತ್ತರವಾಗಿ ಬೆಳಗಲಿ. ಚಿಕ್ಕೋಡಿ ಅತ್ಯಂತ ವೇಗದಿಂದ ಬೆಳೆಯತಕ್ಕಂಥ ಒಂದು ದೊಡ್ಡ ನಗರವಾಗಿರೋದರಿಂದ ಸಾರ್ವಜನಿಕರ ಅನುಕೂಲ ದೃಷ್ಟಿಯಿಂದ ಆಗ್ತಕ್ಕಂಥ ಈ ಗೋಡೌನ್ ಈ ಸಂಸ್ಥೆಗೆ ಉಪಯೋಗ ಆಗಲಿ, ಸಾರ್ವಜನಿಕರಿಗೆ ಉಪಯೋಗ ಆಗಲಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇನ್ನೂ ಹೆಚ್ಚು ಊರ್ಜಿತಾವಸ್ಥೆಗೆ ಬಂದು ನಾಗರಿಕರಿಗೆ ಒಳ್ಳೆಯ ಸೇವೆಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಲಾಕ್ಡೌನ್ ಕಾರಣ ನಿನ್ನೆ ದಿನ ಜನ್ಮದಿನ ಆಚರಣೆಯನ್ನು ನಾನು ಸಾರ್ವಜನಿಕವಾಗಿ ಮಾಡಿಕೊಂಡಿಲ್ಲ. ಇವತ್ತು ಅನೇಕ ಅಭಿವೃದ್ಧಿಕರ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ನಿರಂತರವಾಗಿ ಜನಪರ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಜನರಿಗೆ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಮತ್ತು ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಒಬ್ಬ BJP ಕಾರ್ಯಕರ್ತನಾಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡ್ತೀನಿ ಮತ್ತು ನನ್ನ ಜನರಿಗೆ ಹೆಚ್ಚು ವೇಳೆಯನ್ನು ಕೊಡಲಿಕ್ಕೆ ಸಹಿತ ಇದು ಸಾಧ್ಯ ಆಗಲಿದೆ. ಹೆಚ್ಚು ವೇಳೆಯನ್ನು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ರೀತಿಯಿಂದ ಮತ್ತು ಯೋಜನೆಗಳನ್ನು ತಲುಪಿಸುವಲ್ಲಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಸೇವೆಯನ್ನು ಮಾಡ್ತೀನಿ. ನಿನ್ನೆ ದಿನ ಸಾರ್ವಜನಿಕವಾಗಿ ಮತ್ತು ವಿಶೇಷವಾಗಿ ಸುದ್ದಿ ಮಾಧ್ಯಮದ ಮುಖಾಂತರ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ನನ್ನೆಲ್ಲ ಅಭಿಮಾನಿ ಕಾರ್ಯಕರ್ತರಿಗೂ ನಗರದ ಸಮಸ್ತ ನಾಗರಿಕರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಿಕೆ ಬಯಸ. TPMS ಅಧ್ಯಕ್ಷ ಜಗದೀಶ್ ಕೌಟಗಿಮಠ ಮಾತನಾಡಿ, ಸಂಘದ ಬೆಳವಣಿಗೆ ಹಿತದೃಷ್ಟಿಯಿಂದ ಗೋಡಾವನ ಮಂಜೂರು ಮಾಡಿಸಿದ ನಮ್ಮ ನಾಯಕರಾದ ಮಹಂತೇಶ್ ಕೌಟಗಿಮಠ ಅವರಿಗೆ ಅಭಿಮಾನ ಪೂರ್ವಕವಾಗಿ ಧನ್ಯವಾದಗಳನ್ನು ಯಶಸ್ವಿಯಾಗಿ ಇವತ್ತು ಸಂಸ್ಥೆಗೆ ತಿಂಗಳ ಒಂದು 2 ಲಕ್ಷ ರೂಪಾಯಿ ಜಾಸ್ತಿ ಬಾಡಿಗೆ ಬರುವಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕಾಗಿ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ ನಾವು ಅವರನ್ನ ಇವತ್ತು ಅಭಿನಂದಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಕಿರಣ್ ಪಾಟೀಲ್, ಬಾಬುರಾವ್ ಖೋತ್, ಲಕಮಗೌಡ ಪಾಟೀಲ್, ಸದಾಶಿವ್ ಶಿರಗೂರ್, ರಾಜುಗೌಡ ಪಾಟೀಲ್, ರಾಮಚಂದ್ರ ಡೊಮನೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಸೋಮು ಗವನಾಳೆ, ಬಾಬು ಮಿರ್ಜೆ, ವಿಶ್ವನಾಥ ಕಾಮಗೌಡ, ಸಂತೋಷ್ ಜೋಗಳೆ, ಸಿದ್ದಪ್ಪ ಡಂಗೇರ್, ತಾನಾಜಿ ಕದಂ, BJP ಮಂಡಳ ಅಧ್ಯಕ್ಷ ಸಂಜು ಪಾಟೀಲ್, ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಸಂತೋಷ್ ಠವಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.